ಬಿಜೆಪಿ ನಾಯಕರ ಆರೋಪ ನಾವು ಸೇರಿ ಒಪ್ಪಿಕೊಂಡು ಅಂತ ಹೇಳಿ ಈಗ 42 ಕೇಸನ್ನು ವಿಡ್ರಾ ಮಾಡಿದ್ದೀವಿ ಅದರಲ್ಲಿ ಪ್ರಮುಖವಾದಂತ ಈ ಉಗುಳಿ ಕೇಸ್ ಬಗ್ಗೆ ಮಾತನಾಡುತ್ತಾರೆ ಇತ್ತಾನೆ ಮುಖ್ಯಮಂತ್ರಿಗಳು ನಿಮಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಕ್ಯಾಬಿನೆಟ್ ನ ಉಪಸಮಿತಿ ಮಾಡಿದೀವಿ ಉಪಸಮಿತಿ ವರದಿಯನ್ನು ಕೊಟ್ಟಿದೆ ಕ್ಯಾಬಿನೆಟ್ ಒಪ್ಪಿಕೊಂಡಿದೆ ತಿರುಗಾ ಮತ್ತೆ ಕೋರ್ಟಿಗೆ ಹೋಗಬೇಕು ಕೋರ್ಟ್ ನಲ್ಲಿ ಏನಾಗುತ್ತೆ ಅಲ್ಲಿವರೆ ಕಾಯಬೇಕು ಅನ್ನತಕ್ಕಂತ ಒಂದು ವಾದ ಎರಡನೇದು ಬಿಜೆಪಿ ಅವರಿಗೆ ಆಂತ ಬರ್ತಾ ಇದ್ದಾರೆ ವಿಲ್ಕಿಸ್ ಪಾರು ಕೇಸ್ ನಲ್ಲಿ ಗುಜರಾತ್ ನಲ್ಲಿ 2 ವರ್ಷ ಮುಂಚೆನೆ ಅವರಿಗೆ ಬಿಟ್ರಲ್ಲ ಅದರ ಬಗ್ಗೆ ಮಾತಾಡೋದು ಬೇಡ 2 ವರ್ಷ ಮುಂಚೆನೆ ಬಿಟ್ರಲ್ಲ ಅದರ ಬಗ್ಗೆ ಹೆಂಗೆ ಯಾ ಬೇಸಿಸ್ ಮೇಲೆ ಬಿಟ್ರು ಗುಜರಾತ್ ನಲ್ಲಿ ಅವನ ದಿನ ಸದಾ ಮುಗಿದಿಲ್ಲ ಗುಜರಾತ್ ಸರ್ಕಾರ ಅವನಿಗೆ ಕೈ ಬಿಡ್ತಾರೆ ಅದರ ಬಗ್ಗೆ ಹೆಂಗ್ ಮಾತಾಡೋದು ಆಮೇಲೆ ರಾಮ್ ರಹೀಂ ಬಾಬಾ ಬಾಬಾ ರಾಮ್ ರಹೀಂ 15 ಬಾಲ 15 ಬಾರಿ ಪೇರೋಲ್ ಅಲ್ಲಿ ಹೊರಗೆ ಬರ್ತಾರೆ ಅವರು ಯಾವಾಗ ಯಾವಾಗ ಎಲೆಕ್ಷನ್ ಇದೆ ಅವಾಗ ಮಾತ್ರ ಪೇರೋಲ್ ಅಲ್ಲಿ ಹೊರಗೆ ಬರ್ತಾರೆ ಇದರ ಅರ್ಥ ಏನು ಇದರ ಅರ್ಥ ಏನು ಇದು ತುಷ್ಟೀಕರಣ ಇದು ರಾಜಕಾರಣ ಅಲ್ವಾ ಅವರ ಮೇಲೆ ಕೇಸ್ ಹಾಕಿರತಕ್ಕಂತದ್ದು ಕೇವಲ ರಾಜಕೀಯ ದೃಷ್ಟಿ ಇದೆ ಅಂತ ಹೇಳಿ ನನ್ನ ಅಭಿಪ್ರಾಯ ನನಗೆ ಇರತಕ್ಕಂತ ಮಾಹಿತಿ ಸೋ ಅದಕ್ಕೆ ಯಾವ ಯಾವ ಈ ರೀತಿ ಇದೆ ಪೊಲಿಟಿಕಲ್ ಮೋಟಿವೇಟೆಡ್ ಕೇಸಸ್ ಗಳು ಯಾವ ಇದಾವೆ ಸಹಜವಾಗಿ ಇರ್ತವೆಲ್ಲ ಸರ್ಕಾರದಲ್ಲಿ ಆಗಿದವೆ ಇದರ ಪ್ರಸಾದ ಆಗಿದೆ ಅದು ಕಾನೂನಾತ್ಮಕವಾಗಿ ಸರಿ ಇದೆಲ್ಲ ಚೆಕ್ ಮಾಡಿ ಕ್ಯಾಬಿನೆಟ್ ಸಬ್ ಕಮಿಟಿ ವರದಿ ಸಲ್ಲಿಸಿದ ಅದರ ಮೇಲೆ ವಿ ಹ್ಯಾವ್ ಆಕ್ಟೆಡ್ ಅಪಾನ್ ಇಟ್ ಅದನ್ನೆಲ್ಲ ಬಿಟ್ಕೊಂಡಿದೆ ಎಲ್ಲಿ ಮುಸ್ಲಿಂ ಅಂತ ಒಂದು ಬರ್ತದೆ ಅದವಾಗ ಬಿಜೆಪಿ ಬರೋದು ಬೇರೆ ಇಲ್ಲಿ ಬರಲ್ವಾ ಅವರಿಗೆ ಮತ್ತೆ ಬಿಲ್ಕಿಸ್ ಬಾನೂ ಕೇಸ್ ನಲ್ಲಿ ಗುಜರಾತ್ ನಲ್ಲಿ ಮಾಡಿದ್ರಲ್ಲ ಅವಾಗ ಯಾಕೆ ಮಾತಾಡಲ್ಲ 15 ಬಾರು ಅವನು ರೇಪಿಸ್ಟ್ ಅವನು ಯಾರು ರಾಮ್ ರಹೀಂ ಈಸ್ ಅ ರೇಪಿಸ್ಟ್ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣದಲ್ಲಿ ಪೊಲೀಸರು ತನಿಖೆ ಮಾಡಿದ್ದಾರೆ 4000 ಪುಟಗಳ ಚಾರ್ಜ್ ಶೀಟ್ ಪಟ್ಟಿ ಸಲ್ಲಿಕೆ ಆಗಿದೆ ಯಾವನ್ ಕಲ್ಲು ಹೊಡೆದ ಯಾವನ್ ಗ್ಲಾಸ್ ಹೊಡೆದ ಯಾವನ್ ಪೊಲೀಸ್ ಆಫೀಸರ್ ಮೇಲೆ ಹಲ್ಲೆ ಮಾಡಿದಂತ ಹೆಸರುಗಳನ್ನು ನಮೂದಿಸಿದ್ದಾರೆ ಪೊಲೀಸರು ಕೊಟ್ಟ ತನಿಖಾ ವರದಿ ಇಟ್ಕೊಂಡು ಕ್ಯಾಬಿನೆಟ್ ಸಬ್ ಕಮಿಟಿ ಮುಂದೆ ಕೇಸ್ ವಾಪಸ್ ಮಾಡಿದ್ರೆ ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಿ ಮಾತಾಡ್ತಿದ್ರಲ್ಲ ಬಿಜೆಪಿ ಉತ್ತರ ಕೊಡ್ತೀನಿ There are so many cases BJP government political motivated BJP sir sarkar nadustide rajya janara maatadakilla sir laadavre maatadakbidi laadavre BJP irkoskara sarkar nadustide rajya janara kanustide nee kelri maatadake BJP BJP uttara kodak nadustide uttara kodta idini nalli tadkalri yen kelakittiri neevu you ask me a question let me answer no illa neevu samarthana maatkolide yen samarthana adre yen samarthana maatkolide avaru yen artha alla nee BJP maartta illa antu helidre nee naan kelthakkantadu sir avaru helodu illa matanda shaktigalu avarige tumma kodu maatadakana bidri ondu nishtadre naavu adre BJP ಮಾಡಿರ್ತಕ್ಕಂತ ಅಲಿಗೇಷನ್ ಉತ್ತರ ಕೊಡಬೇಕಲ್ವಾ ಕೇಸ್ ವಿಡ್ರಾ ಮಾಡಿದ ಬಗ್ಗೆ ನೀವು ಮಾತನಾಡ್ತೀರಿ ಎಸ್ ಸರ್ ನೀವು ಕೇಸ್ ಮಾಡಿ ವಿಡ್ರಾ ಮಾಡಿದ್ರೆ ಏನಾಗಿದೆ ಅಲ್ಲಿ ಟೆರರಿಸ್ಟ್ ಕೇಸ್ ಕೂಡ ಹಾಕಿರ್ತಕ್ಕಂತ ಇದೆ ಅಲ್ವಾ ಕರ್ನಾಟಕದಲ್ಲಿ ಎಷ್ಟೆಲ್ಲ ಕೇಸ್ಗಳು ಆಗಿದವೆ ಇದೇ ಕರ್ನಾಟಕದಲ್ಲಿ ಇತಿಹಾಸವನ್ನು ತೆಗೆದು ನೋಡಿ ವೈ ಓನ್ಲಿ ಫಾರ್ ದಿಸ್ ಟೆರರಿಸ್ಟ್ ಕೇಸ್ ಬಂತು ಎಷ್ಟೋ ಲಾ ಆಂಡ್ ಆರ್ಡರ್ ಆಗಿದವೆ ಪೊಲೀಸರು ಹೊಡೆದಂತ ಆಗಿರ್ತದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೊಡೆದಿರ್ತಾರೆ ಎಲ್ಲ ಸರ್ಕಾರಗಳಿದವೆ ವೈ ಓನ್ಲಿ ದಿಸ್ ಈ ಪ್ರಶ್ನೆ ನೀವು ಅವ್ರಿಗೆ ಕೇಳ್ಬೋದಾಗಿತ್ತಲ್ಲ ವೈ ಎಲ್ಲ सो गवर्नमेंट नानल्ल फाइनल सो कैबिनेट सब कमिटी बंद कैबिनेट डिसीजन तक एनी वे द मैटर इज गोइंग टू कोर्ट दिस मच विल लाइक रिप्लाई सर एल्ला वीडियोस इदावे ओ मौली कमिश्नर चीफ मेले हत्ति प्रयोजन भाषण मारतने इदु राजकीय प्रेरितन आगिद्रे नोडि ईग अदर बग्गे अवरु तनिके माडबेकु नरी केळ नानु हेळ्तीनि नानु दैट्स व्हाट सर नीवु ओब कैबिनेट मिनिस्टर ताने नीवु वापस पडिदिरि अंत वापस पडि बर्तिरि नीवु वापस पडिदिदिवि अंत हेळ्तिदिवल्ल नोडि वरदि कोट्टिदारे सर दोषारोपण अरे अदन्न अदन्न क्रमबद्धवागि योचने माडि the case which has been filed against them was a malified political ant hele vichara maadi sarkara nirnaya tagondide adarna tirga prashne kelidre so hangidre ne cabinet prakara we stand by what cabinet decision has been taken alla 150 I stand by what cabinet decision has taken alla police naitikate enu adre iga neevu idonde case bagge alla idonde case bagge neevu maatadtiri naitikate antandre alla kadre andre idonda alla ina 40 case alla ina 40 case na police mele alla agilva इन 40 केस पोलिस मेल अल आगिवा ಯಾಕೆ ದುರ್ದಕ್ಕೆ ಬಗ್ಗೆ ಕೇಳ್ತೀರಿ ನಾನು 40 ಕೇಸ್ ವಿಡ್ರಾ ಮಾಡಿದ್ವಿ ಅದರ ಮೇಲೆ ಪೊಲೀಸ್ ಅಲ್ಲಿ ಆಗಿಲ್ವಾ ಮತ್ತೆ ಯಾಕೆ ಬಿಟ್ರಿ ಅದನ್ನ ನೀವು ಅದನ್ನ ನೀವೇ ಕೇಳ್ತಿಲ್ಲ ಅಯ್ಯ ನೀನು ಏನು ಅಸ್ಕಿಂದ ಅರೆ ಅಯ್ಯ ನೀನು ಸರ್ ಒಂದು ನಿಮಗೆ ಅದನ್ನ ಯಾಕೆ ಬಿಟ್ರಿ ಈ ಪರ್ಟಿಕ್ಯುಲರ್ ಮನ್ನ ಸಚಿವರೇ ನೀವು ಅದನ್ನ ಯಾಕೆ ಬಿಟ್ರಿ ನೀವು ಪರ್ಟಿಕ್ಯುಲರ್ ಆಗಿ ಒಂದೇ ಕ್ವೆಶ್ಚನ್ ಕೇಳ್ತಾ ಇದ್ದೀರಿ ಸರ್ ಯಾಕೆ ಬಿಟ್ರಿ ಅದನ್ನ ಅರೆ ಹೇಳ್ತೀರಿ ಪೊಲೀಸ್ ಮೇಲೆ ಅಲ್ಲಿ ಆಗಿದ್ದು ಗೊತ್ತಿದೆ ಅದೇ ಬಿಡಕ್ಕೆ ಕಾರಣ ಸರ್ಕಾರಕ್ಕೆ ನೈತಿಕತೆ ಬೇಡವಾ ಬಿಡಕ್ಕೆ ಕಾರಣಗಳು 100 ಇರ್ತವೆ ಅದನ್ನ ನೀವು ಕೇಳ್ರಿ ಯಾರಿದ್ದಾರೆ ಸಚಿವರು ಕೂಡ ಉತ್ತರ ಕೊಡ್ತಾರೆ ನೀವು ಕೇಳ್ತಕ್ಕಂತ ಪ್ರಶ್ನೆಗೆ 43 ಕೇಸ್ ಗಳಲ್ಲಿ ಇದೆ ರೀತಿ ಆದಂತ ಕೇಸ್ ಗಳು ಇದ್ದಾವೆ ಮೈ ಕ್ವೆಶ್ಚನ್ ಇಸ್ You are specifically asking this question. Still, I am replying to it.
ಇಟ್ಸ್ ನಾಟ್ ದಟ್ ಐ ಆಮ್ ಸೇಯಿಂಗ್ ಅವೇ ಬಟ್ ನೀವು ಕೇಳೋದು ನೀವು ಬಳಿ ಸಂಬಂಧಪಟ್ಟ ನಾವು ಸ್ಟೇಟ್ ಇಂದ ಮಾತಾಡಬಹುದು ಏನ್ ಅರ್ಥ ನೀವು ಹೇಳೋದು ಬರೀ ಉಳಿದಾರ ಮಾತಾಡಿದ್ರೆ ಕೇಳಿರೋ ಪ್ರಶ್ನೆ ನೀವು ಕೇಳಿರೋ ಪ್ರಶ್ನೆ ನಾನು ಕೇಳೋ ಉಪ ಪ್ರಶ್ನೆ ಅದೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದೀರಿ ಅಂದ್ರೆ ಧಾರವಾಡ 40 ಇದ್ದು ನೀವೇ ಹೇಳಿ ಅದೆ 40 ಇಂದ ಬಿಟ್ಕೊಂಡು ಯಾಕೆ ಅದೇ ಇವರೆ ಯು ಕ್ಯಾನ್ ಆಸ್ಕ್ ಎನಿ ಕ್ವೆಶ್ಚನ್ ವಿಚ್ ಯು ವಾಂಟ್ ಅಲ್ವಾ ಇವರೆ ಉಳಿದಾರದಷ್ಟು ನಮಗೆ ಕೇಳ್ತೀರಾ ನೀವು ಎನಿ ಕ್ವೆಶ್ಚನ್ ಯು ಕ್ಯಾನ್ ಆಸ್ಕ್ ಮಿ ಸೊ ನಾವು ಕೇಳ್ತಿರೋದು 42 ಕೇಸ್ಗಳಲ್ಲಿ ಈ ತರನು ಪ್ರಕರಣ ಇರತಕ್ಕಂಥ ಕೇಸ್ಗಳನ್ನ ಬಿಟ್ಟಿದ್ದೀವಿ ನೀವು ಇದನ್ನೇ ಯಾಕೆ ಕೇಳ್ತಿದ್ರೆ ತನ್ನ ಪ್ರಶ್ನೆ ಬಿಜೆಪಿ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ನನ್ನ ಅವ್ರಿಗೂ ಪ್ರಶ್ನೆ ಇದೆ ಸೊ ವಾಟ್ ಎವರ್ ಕ್ಯಾಬಿನೆಟ್ ಸಬ್ ಕಮಿಟಿ ಹ್ಯಾಸ್ ಟೇಕನ್ ಎ ಡಿಸಿಷನ್ ಐ ಸ್ಟ್ಯಾಂಡ್ ಬೈ ಇದಕ್ಕಿಂತ ಜಾಸ್ತಿ ನೀನು ಉತ್ತರ ಕೊಡ್ಬೇಕು ನಾನು ದಟ್ ಮಚ್ ಓನ್ಲಿ ಐ ಕ್ಯಾನ್ ಆನ್ಸರ್ ಐ ಕೆನಾಟ್ ಆನ್ಸರ್ ಬಿಯಾಂಡ್ ದಿಸ್ ಈಗ ಒಂದು ಇವರು ಪ್ರಶ್ನೆ ನಮ್ಮನ್ನು ಕೇಳ್ತಾರೆ ಇಟ್ಸ್ ಓಕೆ ಬಟ್ ನಾವು ಕೇಳ್ತಕ್ಕಂಥದ್ದು ಇದು ಬಹಳ ಇಂಪಾರ್ಟೆಂಟ್ ಇದೆ ಇದು ದೇಶಕ್ಕೆ ಇರ್ತಕ್ಕಂಥದ್ದು ಒಬ್ಬ ರೇಪಿಸ್ಟ್ ಯಾವ ರಾಮ್ ರಹೀಮ್ ಅವ್ನು 15 ಬಾರಿ ಪ್ರೇಯರ್ ರೋಲ್ ಅಲ್ಲಿ ಬರ್ತಾನೆ ಪ್ರಹ್ಲಾದ್ ಜೋಶಿ ಸಾಹೇಬ್ ಅದ್ರ ಬಗ್ಗೆ ಉತ್ತರ ಮಾಡ್ತಾರ ಯಾವಾಗ ಅಧಿಕಾರ ಯಾವಾಗ ಎಲೆಕ್ಷನ್ಸ್ ಇದೆ ಯಾವಾಗ ಹರಿಯಾಣದಲ್ಲಿ ಎಲೆಕ್ಷನ್ ಇರ್ತದೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ಗಳು ಇರ್ತವೆ ಅವ್ರ ರೇಪಿಸ್ಟ್ಗೆ ಅವ್ನ ಪ್ರೇಯರ್ ರೋಲ್ನ ಹೊರಗೆ ಬರ್ತಾನೆ ಇದ್ರದ್ದು ದೊಡ್ಡ ಮಾರಲ್ ಇಶ್ಯೂ ಅಲ್ವಾ ಇದ್ರ ಬಗ್ಗೆ ಹೋರಾಟ ಮಾಡೋದು ಬೇಡ ಒಬ್ಬ ರೇಪಿಸ್ಟ್ ಬಗ್ಗೆ ವಿರುದ್ಧವಾಗಿ ಯಾರು ಬಿಜೆಪಿ ಹೋರಾಟ ಮಾಡೋದಲ್ವಾ ಸೊ ನೋಡ್ರಿ ಎಸ್ ಡೆಫಿನೆಟ್ಲಿ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಆಸ್ ಎ ಕ್ಯಾಬಿನೆಟ್ ಆಸ್ ಎವ್ರಿ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್ ಐ ಹ್ಯಾವ್ ಟು ಸ್ಟ್ಯಾಂಡ್ ಬೈ ಇಫ್ ಯು ಆರ್ ಕ್ವೆಶ್ಚನ್ ಯು ಆರ್ ಆಸ್ಕಿಂಗ್ ಎಸ್ ಐ ಸ್ಟ್ಯಾಂಡ್ ಬೈ ವಾಟ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್ ಥ್ಯಾಂಕ್ ಯು